ಆಲ್ಮೋಸ್ಟ್ ಎವ್ರಿಥಿಂಗ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹೆಲೋ ಮಿತ್ರ, ನಾವು ಕೆಲಸ ಮಾಡಬೇಕಾದ್ರೆ ಎಷ್ಟು ಫೋಕಸ್ ಆಗಿದ್ದೀವಿ, ಒಂದಿನ ಪೂರ್ತಿ ಎಷ್ಟು ಎನರ್ಜಿ ಆಗಿದ್ದೀವಿ, ನಮ್ಮ ಹೆಲ್ತ್ ಹೇಗಿರುತ್ತೆ, ನಾವು ವರ್ಕ್ ಮಾಡಬೇಕಾದ್ರೆ ನಮ್ಮ ಪರ್ಫಾರ್ಮೆನ್ಸ್ನ ಕ್ವಾಲಿಟಿ ಹೇಗಿರುತ್ತೆ, ಇದೆಲ್ಲವೂ ಕೂಡ ನಮ್ಮ ನಿದ್ದೆಯನ್ನು ಡಿಪೆಂಡ್ ಮಾಡುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಅದು ಮಾತ್ರ ಅಲ್ಲ, ಹಾರ್ಟ್ ಡಿಸೀಸ್, ಅಲ್ಜೈಮರ್ಸ್, ಕ್ಯಾನ್ಸರ್ ಈ ರೀತಿ ಮನುಷ್ಯರಿಗೆ ಬರೋ ತುಂಬಾ ಅಪಾಯಕಾರಿ ಕಾಯಿಲೆ ಕೂಡ ನಾವು ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ನಿದ್ದೆ ಮಾಡ್ತೀವಿ, ನಮಗೆ ಎಷ್ಟು ಕ್ವಾಲಿಟಿಯಾದ ನಿದ್ದೆ ಸಿಗುತ್ತೆ ಅನ್ನೋದ್ರಲ್ಲೇ ಡಿಪೆಂಡ್ ಆಗುತ್ತೆ. ಅದರಿಂದ ನೀವೇ ನೋಟಿಸ್ ಮಾಡಿರ್ತೀರಾ, ಸರಿಯಾಗಿ ನಿದ್ದೆ ಮಾಡದೆ ಮಾರನೇ ದಿನ ಕೆಲಸಕ್ಕೆ ಹೋದ್ರೆ ಕೆಲಸ ಕೂಡ ಸರಿಯಾಗಿ ನಡೆಯಲ್ಲ, ಅದೇ ರೀತಿ ಯೂಶುವಲ್ ಆಗಿ ಜಾಸ್ತಿ ತಪ್ಪು ಮಾಡೋ ಹಾಗೆ ನಿಮ್ಗೆ ಅನ್ಸುತ್ತೆ. ಇನ್ಫ್ಯಾಕ್ಟ್ 24 hours ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ನಮ್ಮ ಬ್ರೈನ್ಗೆ 24 hours ನಿದ್ದೆ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅಂದ್ರೆ ಅದರಲ್ಲಿ ಹೋಗೋ ಗ್ಲೂಕೋಸ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ನಾವು ಕ್ಲಿಯರ್ ಆಗಿ ಯೋಚನೆ ಮಾಡದೆ ಮೂರ್ಖನ ಹಾಗೆ ನಾವು ವರ್ತನೆ ಮಾಡ್ತೀವಿ. ಅದು ಮಾತ್ರ ಅಲ್ಲದೆ ಬ್ರೈನ್ ಅಲ್ಲಿ ಗ್ಲೂಕೋಸ್ ಕಮ್ಮಿ ಆಗಿದ್ರಿಂದ ಬಾಡಿ ಬಳಿ ಅದು ಡಿಮಾಂಡ್ ಮಾಡುತ್ತೆ. ಇಂಡೈರೆಕ್ಟ್ ಆಗಿ ನೀವು ಸರಿಯಾಗಿ ತಿಂದಿಲ್ಲ ಅಂತ ಒಂದು ಸಿಗ್ನಲ್ ನ ಕೊಟ್ಟು ನಿಮ್ಮನ್ನು ಚೆನ್ನಾಗಿ ತಿನ್ಸಿ ಓವರ್ ವೇಟ್ ಆಗಿ ಅದು ಮಾಡುತ್ತೆ. ಆದ್ರಿಂದ ನೈಟ್ ಶಿಫ್ಟ್ ಕೆಲಸ ಮಾಡೋರನ್ನ ನೋಡಿ, ಅವರು ಯೂಶುವಲ್ ವೇಟ್ ಗಿಂತ ನೈಟ್ ಶಿಫ್ಟ್ ಮಾಡ್ಕೊಳ್ಳೆ ಒಂದು 3-6 months ಅಲ್ಲಿ ಜಾಸ್ತಿ ವೇಟ್ ಗೇನ್ ಮಾಡ್ತಾರೆ. ಸೊ ಈ ರೀತಿ ಸ್ಲೀಪ್ ಬಗ್ಗೆ ಮಾತಾಡಬೇಕಾದ್ರೆ ಸುಮಾರು ಟಾಪಿಕ್ ನಮಗೆ ಸಿಗುತ್ತೆ. ಅದರಿಂದ ಸ್ಲೀಪ್ ಸ್ಮಾರ್ಟರ್, ವೈ ವಿ ಸ್ಲೀಪ್, ಈ ರೀತಿ ಸುಮಾರು ಬುಕ್ ಅಲ್ಲಿ ಓದಿ ತಿಳ್ಕೊಂಡ ವಿಷಯಗಳನ್ನ ನಾವು ಡೀಟೇಲ್ ಆಗಿ ನೋಡೋಣ. ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ಕಂಪ್ಲೀಟ್ ಆಗಿ ನೋಡಿ, ಖಂಡಿತ ನಿದ್ದೆ ಬಗ್ಗೆ ಸುಮಾರು ವಿಷಯಗಳನ್ನ ನೀವು ತಿಳ್ಕೊತೀರಾ, ಒಂದು ಸ್ಲೀಪ್ ಎಕ್ಸ್ಪರ್ಟ್ ಆಗಿ ಕೂಡ ನೀವು ಚೇಂಜ್ ಆಗ್ತೀರಾ. ಸರಿ ಬನ್ನಿ, ಫಸ್ಟ್ ಮನುಷ್ಯರ ಸ್ಲೀಪಿಂಗ್ ಪೊಸಿಷನ್ ಬಗ್ಗೆ ನಾವು ನೋಡೋಣ. ಯಾಕಂದ್ರೆ ಮನುಷ್ಯರಾಗಿ ನಾವು ಯಾವ ಪೊಸಿಷನ್ ಅಲ್ಲಿ ನಿದ್ದೆ ಮಾಡ್ತೀವೋ ಅದು ನಮ್ಮ ಬೋನ್ಸ್, ಜಾಯಿಂಟ್ಸ್ ಮತ್ತೆ ಮಸಲ್ ಅನ್ನು ಮಾತ್ರ ಅಫೆಕ್ಟ್ ಮಾಡದೆ ನಮ್ಮ ಬ್ಲಡ್ ಫ್ಲೋ, ಹಾರ್ಮೋನ್ ಪ್ರೊಡಕ್ಷನ್, ಆಕ್ಸಿಜನ್ ಸಪ್ಲೈ, ಹಾರ್ಟ್ ಫಂಕ್ಷನ್, ಬ್ಲಡ್ ಪ್ರೆಷರ್, ಈ ರೀತಿ ಸುಮಾರು ವಿಷಯಗಳಲ್ಲಿ ಅದು ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈ ಮೂರು ಕಾಮನ್ ಸ್ಲೀಪಿಂಗ್ ಪೊಸಿಷನ್ ಆದ ಅಂದ್ರೆ ಬ್ಯಾಕ್ ಅಲ್ಲಿ ನಿದ್ದೆ ಮಾಡೋದು, ಸೈಡ್ ಅಲ್ಲಿ ನಿದ್ದೆ ಮಾಡೋದು, ಚೆಸ್ಟ್ ಮತ್ತೆ ಸ್ಟಮಕ್ ಅಲ್ಲಿ ಪ್ರೆಷರ್ ಕೊಡೋ ರೀತಿ ನಿದ್ದೆ ಮಾಡೋದು, ಈ ಮೂರನ್ನ ಮಾತ್ರ ಮೆಜಾರಿಟಿ ಜಾಸ್ತಿ ಜನ ಫಾಲೋ ಮಾಡ್ತಾರೆ. ಈ ಮೂರು ಪೊಸಿಷನ್ ಅಲ್ಲಿ ಜಾಸ್ತಿ ಜನ ಅಂದ್ರೆ ಮೆಜಾರಿಟಿ ಆಗಿ ಸೈಡ್ ಪೊಸಿಷನ್ ಅಲ್ಲಿ ನಿದ್ದೆ ಮಾಡ್ತಾರೆ. ಆದ್ರೆ ಈ ಸೈಡ್ ಪೊಸಿಷನ್ ಅಲ್ಲಿ ನೀವು ರೈಟ್ ಸೈಡ್ ಕಡೆಗೆ ನಿದ್ದೆ ಮಾಡ್ತಾ ಇದ್ರೆ ಅದು ನಿಮ್ಮ ಡೈಜೆಷನ್ ಸಿಸ್ಟಮ್ ಗೆ ಸುಮಾರು ಪ್ರಾಬ್ಲಮ್ ಅನ್ನ ತರುತ್ತೆ. ಯಾಕಂದ್ರೆ ನಾವು ಊಟ ಮಾಡ್ತಾ ಇಸೋಫಗಸ್ ಅನ್ನೋ ಪೈಪ್ ನ ಮೂಲಕ ನಮ್ಮ ಸ್ಟಮಕ್ ಗೆ ಆ ಫುಡ್ ಹೋಗಿ ಸೇರುತ್ತೆ. ಆ ಸ್ಟಮಕ್ ನ ಒಳಗಡೆ ಸುಮಾರು ಗ್ಯಾಸ್ಟ್ರಿಕ್ ಆಸಿಡ್ ಎಲ್ಲ ಇರುತ್ತೆ, ಅದು ಆಹಾರವನ್ನ ಜೀರ್ಣಿಸುತ್ತೆ. ಈ ಗ್ಯಾಸ್ಟ್ರಿಕ್ ಆಸಿಡ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರೋದ್ರಿಂದ ನಾವು ತಿನ್ನೋ ಆಹಾರ ಅನ್ನೋದು ಜೀರ್ಣ ಆಗುತ್ತೆ. ಸೊ ನಮ್ಮ ಸ್ಟಮಕ್ ನ ಎಂಟ್ರಿ ಪಾಯಿಂಟ್ ಅಲ್ಲಿ ಒಂದು ನಾನ್ ರಿಟರ್ನ್ ವಾಲ್ ರೀತಿ ಯೂಶುವಲ್ ಫಂಕ್ಷನ್ ಅಲ್ಲಿ ಒಳಗೋದ ಆಹಾರ ಹೊರಗಡೆ ಬರಬಾರ್ದು ಅಂತ ಅದಕ್ಕೋಸ್ಕರ ಒಂದು ಸಿಸ್ಟಮ್ ಇದೆ. ಆದ್ರೆ ಈ ರೀತಿ ನಾವು ರೈಟ್ ಸೈಡ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ರೆ ನ್ಯಾಚುರಲ್ ಆಗಿ ನಮ್ಮ ಹೊಟ್ಟೆಲ್ಲಿ ಇರೋ ಕಂಟೆಂಟ್ ಮತ್ತೆ ಈಸೋಫಗಸ್ ಡೈರೆಕ್ಷನ್ ಗೆ ಹೋಗೋದಿಕ್ಕೆ ಒಂದು ಪೊಸಿಷನ್ ಅನ್ನ ಅದು ಕ್ರಿಯೇಟ್ ಮಾಡುತ್ತೆ. ಇದರಿಂದ ನಮಗೆ ಆಸಿಡಿಟಿ, ಹಾರ್ಟ್ ಬರ್ನ್, ಎದೆ ಉರಿ ಸ್ಟಾರ್ಟ್ ಆಗೋದು, ಯಾವಾಗ್ಲೂ ತೇಗ್ ಬರ್ತಾ ಇದೆ, ಈ ರೀತಿ ಸುಮಾರು ಫೀಲಿಂಗ್ಸ್ ನೀವು ಅನುಭವ ಮಾಡ್ತೀರಾ. ಸುಮಾರು ಕಾಲಕ್ಕೆ ಆ ಆಸಿಡಿಟಿ ಅನ್ನೋದು ಕಂಟಿನ್ಯೂ ಆದ್ರೆ ಅದು ಸುಮಾರು ಕಾಂಪ್ಲಿಕೇಶನ್ ಆದ ಒಂದು ಸಮಸ್ಯೆಗೆ ಅದು ತಳ್ಳುತ್ತೆ. ಆದ್ರೆ ನಾವು ಲೆಫ್ಟ್ ಸೈಡ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ರೆ ನ್ಯಾಚುರಲ್ ಆಗಿ ನಮ್ಮ ಸ್ಟಮಕ್ ನ ಶೇಪ್ ಒಂದು ತೊಟ್ಲು ಹಾಗೆ ಇರೋದ್ರಿಂದ ಲೆಫ್ಟ್ ಸೈಡ್ ಅಲ್ಲಿ ನಾವು ನಿದ್ದೆ ಮಾಡ್ಬೇಕಾದ್ರೆ ಗ್ರಾವಿಟಿಯ ಹೆಲ್ಪ್ ಮೂಲಕ ನಮ್ಮ ಆಹಾರ ಫುಡ್ ನ ಪೈಪಿಗೆ ಬರಲ್ಲ. ಯಾಕಂದ್ರೆ ಅದು ತೊಟ್ಲು ರೀತಿ ಇರೋದ್ರಿಂದ ಫುಡ್ ಅನ್ನೋದು ಹೊಟ್ಟೆಲೇ ಇದ್ದು ಈಸಿಯಾಗಿ ಅದು ಜೀರ್ಣ ಆಗುತ್ತೆ. ಆದ್ರಿಂದ ನಾವು ಯಾವಾಗ್ಲೂ ಕೂಡ ಲೆಫ್ಟ್ ಸೈಡ್ ಅಲ್ಲಿ ಮಲ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಇದು ಡೈಜೆಷನ್ ಪ್ರಾಬ್ಲಮ್ ಅನ್ನ ಮಾತ್ರ ಸಾಲ್ವ್ ಮಾಡದೆ ನಮ್ಮ ಬಾಡಿಯಲ್ಲಿ ಮತ್ತೆ ನಮ್ಮ ಹಾರ್ಟ್ ಅಲ್ಲಿ ಕನೆಕ್ಟ್ ಆಗಿರೋ ಬಹುದೊಡ್ಡ ಬ್ಲಡ್ ವೆಸಲ್ ಅಯರ್ಟಾ ಅನ್ನೋದು ನಮ್ಮ ಬಾಡಿ ಫುಲ್ ಬ್ಲಡ್ ಅನ್ನ ಸಪ್ಲೈ ಮಾಡೋದಿಕ್ಕೆ ಈ ರೈಟ್ ಸೈಡ್ ಅಲ್ಲಿ ನಿದ್ದೆ ಮಾಡಿದ್ರೆ ಸ್ವಲ್ಪ ಕಷ್ಟ ಪಡುತ್ತೆ ಅಂತ ಹೇಳ್ತಾರೆ. ಎಲ್ಲವೂ ನಮ್ಮ ಬಾಡಿಯಲ್ಲಿರೋ ಫ್ಲೂಯಿಡ್ ಮೆಕಾನಿಕ್ಸ್. ನೀವೇ ಅನ್ಕೊಳ್ಳಿ, ಒಂದು ಪಂಪಿಗೆ ಗ್ರೌಂಡ್ ಫ್ಲೋರ್ ಇಂದ ಅಗೇನ್ಸ್ಟ್ ಆಗಿ ನೀರನ್ನ ತಗೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಅದೇ ನೀರನ್ನ ಟಾಪ್ ಫ್ಲೋರ್ ಇಂದ ಬಾಟಮ್ ಗೆ ತರೋದಿಕ್ಕೆ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ಗ್ರಾವಿಟಿ ಅದಕ್ಕೆ ಇನ್ನೂ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನೀವು ರೈಟ್ ಸೈಡ್ ಅಲ್ಲಿ ಮಲಗಬೇಕಾದ್ರೆ ಈ ಅಯೋಟೋ ಅನ್ನೋ ರಕ್ತನಾಳಕ್ಕೆ ನಿಮ್ಮ ಬಾಡಿಯಲ್ಲಿರೋ ಬೇರೆ ಪಾರ್ಟಿಗೆ ಬ್ಲಡ್ ನ ಸಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದರಿಂದ ನಿಮ್ಮ ಹಾರ್ಟ್ ಅಲ್ಲಿ ಸ್ವಲ್ಪ ಅಧಿಕವಾದ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದು ಮಾತ್ರ ಅಲ್ಲದೆ ನಮ್ಮ ಲಿಂಫ್ಯಾಕ್ಟರಿ ಸರ್ಕ್ಯುಲೇಟರಿ ಸಿಸ್ಟಮ್ ನ ಮೈನ್ ಆರ್ಗನ್ ಆದ ಸ್ಪ್ಲೀನ್ಗೆ ಲೆಫ್ಟ್ ಸೈಡ್ ಅಲ್ಲಿ ನಿದ್ದೆ ಮಾಡಬೇಕಾದ್ರೆ ಈಸಿಯಾಗಿ ಬ್ಲಡ್ ಫ್ಲೋ ಆಗುತ್ತೆ. ಈ ಆರ್ಗನ್ಗೆ ಏನಕ್ಕೆ ಬ್ಲಡ್ ಈಸಿಯಾಗಿ ರೀಚ್ ಆಗಬೇಕು ಅಂತ ಕೇಳಿದ್ರೆ ಈ ಸ್ಪ್ಲೀನ್ ಅನ್ನೋ ಈ ಆರ್ಗನ್ ನಮ್ಮ ರಕ್ತವನ್ನ ಶುದ್ಧ ಮಾಡೋ ಕೆಲಸವನ್ನ ಮಾಡುತ್ತೆ. ಸತ್ತೋಗಿರೋ ರೆಡ್ ಬ್ಲಡ್ ಸೆಲ್ಸ್ ಈ ರೀತಿ ಸುಮಾರು ಸೆಲ್ಸ್ ಅನ್ನ ಇದೇ ಬ್ಲಡ್ ಇಂದ ಫಿಲ್ಟರ್ ಮಾಡುತ್ತೆ. ನಮ್ಗೆ ಹುಷಾರಿಲ್ಲ ಅಂದ್ರು, ಬಾಡಿಯಲ್ಲಿ ಏನಾದ್ರೂ ಕಟ್ಟು ಡ್ಯಾಮೇಜ್ ಆದ್ರೆ ಈ ಸ್ಪ್ಲೀನ್ ಬ್ಲಡ್ಗೆ ರಿಲೇಟ್ ಆದ ಎಲ್ಲಾ ಪ್ಯೂರಿಫಿಕೇಶನ್ ವಿಷಯಗಳನ್ನ ಮಾಡುತ್ತೆ. ಅದೇ ಸಮಯದಲ್ಲಿ ನಮ್ಗೆ ಹುಷಾರಿಲ್ದೆ ಆದ್ರೆ ಸರಿಯಾಗೋದಕ್ಕೂ ಕೂಡ ಈ ಸ್ಪ್ಲೀನ್ ಅನ್ನೋ ಆರ್ಗನ್ ತುಂಬಾ ಕೆಲಸ ಮಾಡುತ್ತೆ. ಆದ್ರೆ ಮಸಲ್ ಕಾಂಟ್ರಾಕ್ಷನ್ ಇಂದಾನೆ ಈ ಸ್ಪ್ಲೀನಿಗೆ ಬ್ಲಡ್ ಸಪ್ಲೈ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಅಲ್ಲಿ ನಿದ್ದೆ ಮಾಡಿ ಈ ಸ್ಪ್ಲೀನಿಗೆ ನಾವು ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಈಸಿ ಮಾಡಿದ್ರೆ ಕಮ್ಮಿಯಾದ ಎಫರ್ಟ್ ಅಲ್ಲಿ ಸ್ಪ್ಲೀನಿಗೂ ಬ್ಲಡ್ ಈಸಿಯಾಗಿ ರೀಚ್ ಆಗುತ್ತೆ. ಸಿಂಪಲ್ ಆಗಿ ಹೇಳಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಮಲಗೋದ್ರಿಂದ ಡೈಜೆಷನ್, ಸರ್ಕ್ಯುಲೇಷನ್, ಡಿಸೀಸ್ ಪ್ರಿವೆನ್ಷನ್ ಅನ್ನೋ ಸುಮಾರು ವಿಷಯಗಳನ್ನ ನಿಮ್ಮ ಬಾಡಿ ಈಸಿಯಾಗಿ ಮಾಡೋದಿಕ್ಕೆ ನೀವೇ ಹೆಲ್ಪ್ ಮಾಡಿದ ರೀತಿ ಇರುತ್ತೆ.
ಅಂದ್ರೆ ನಿಮ್ಮ ಬಾಡಿಯಲ್ಲಿರೋ ಆರ್ಗನ್ಸ್ಗೆ ಜಾಸ್ತಿ ಪ್ರೆಷರ್ ಕೊಡುತ್ತೆ, ಸ್ಮೂತ್ ಆಗಿ ಫಂಕ್ಷನ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮತ್ತೆ ನಿದ್ದೆ ಮಾಡ್ಬೇಕಾದ್ರೆ ನಿಮ್ಮ ಬಾಡಿ ಫಂಕ್ಷನ್ಗೆ ಜಾಸ್ತಿ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡ್ರೆ ಆದಷ್ಟು ಲೂಸ್ ಆದ ಡ್ರೆಸ್ ಅನ್ನ ಹಾಕೊಂಡು ನೀವು ನಿದ್ದೆ ಮಾಡಿ. ಅದು ನಿಮ್ಮ ಲಿಂಫಾಟಿಕ್ ಸಿಸ್ಟಮ್ಗೆ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಮತ್ತೆ ಜಾಸ್ತಿ ನಾವು ಫಾಲೋ ಮಾಡೋ ಎರಡನೇ ಪೊಸಿಷನ್, ಅದು ತುಂಬಾ ಸಿಂಪಲ್ ಆದ ಇದೆಯನ್ನ ಮೇಲಕ್ ಮಾಡಿ ಮಲ್ಕೊಳ್ಳೋದು. ಅಂದ್ರೆ ನೀವು ನಿದ್ದೆ ಮಾಡ್ತಾ ಬ್ಯಾಕ್ ಅನ್ನ ಬಿಡ್ಡಿ ಕೊಟ್ಟು ಮಲಗದೆ ಈ ಲೋಕದಲ್ಲಿ ಸುಮಾರು ಜನ ಮಲಗಬೇಕಾದ್ರೆ ಒಂದು ಪೊಸಿಷನ್ ಅನ್ನ ಮೇಂಟೈನ್ ಮಾಡ್ತಾರೆ. ಈ ಪೊಸಿಷನ್ ಅಲ್ಲಿ ಮಲಗೋದ್ರಿಂದ ದೊಡ್ಡ ಅಡ್ವಾಂಟೇಜ್ ಅನ್ನೋದು ಏನು ಸಿಗಲ್ಲ. ನಿಮ್ಮ ಬಾಡಿ ಆರ್ಗನ್ ಜಾಸ್ತಿ ಎಫರ್ಟ್ ಅನ್ನ ಹಾಕ್ಬೇಕು ಅಂತ ಕೂಡ ಇಲ್ವೇ ಇಲ್ಲ. ಅದು ಮಾತ್ರ ಅಲ್ಲದೆ ನಮಗೆ ಬಾಡಿ ಪೇನ್ ಅನ್ನೋದು ಇದರಲ್ಲಿ ಬರಲ್ಲ. ಆದ್ರೆ ಈ ಪೊಸಿಷನ್ ಅಲ್ಲಿ ನೀವು ನಿದ್ದೆ ಮಾಡೋದ್ರಿಂದ ಕೆಲವರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಅದು ಏನಂದ್ರೆ ನೀವು ಗುರ್ಕೆ ಹೊಡಿತಾ ಇದ್ದೀರ ಅಂದ್ರೆ ಈ ರೀತಿ ಮಲ್ಕೊಂಡಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ. ಇದರಿಂದ ನಿದ್ದೆ ಮಾಡ್ಬೇಕಾದ್ರೆ ನಿಮ್ಮ ಉಸಿರು ಕಟ್ಟೋ ಹಾಗೆ ಈ ಸ್ಲೀಪ್ ಆಪ್ನಿಯಾ ಅನ್ನೋ ಒಂದು ಸ್ಲೀಪ್ ಡಿಸಾರ್ಡರ್ ಬರುತ್ತೆ. ಇದು ಉಸಿರಾಡೋದಕ್ಕೆ ತುಂಬಾ ತೊಂದರೆಯನ್ನ ಕೊಡುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ನಿಮ್ಗೆ ಅಧಿಕವಾಗಿ ಗೊರ್ಕೆ ಬರುತ್ತೆ ಅಂದ್ರೂ ಕೂಡ ಲೆಫ್ಟ್ ಸೈಡ್ ಅಲ್ಲಿ ನೀವು ಅಧಿಕವಾಗಿ ನಿದ್ದೆ ಮಾಡಿ, ಇದರಿಂದ ಬ್ರೀದಿಂಗ್ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಮೂರನೇದಾಗಿ ಮನುಷ್ಯರು ಫಾಲೋ ಮಾಡೋ ಮೂರನೇ ಪೊಸಿಷನ್ ಏನಂದ್ರೆ ನಮ್ಮ ಹೊಟ್ಟೆಗೆ ಮತ್ತೆ ಚೆಸ್ಟಿಗೆ ಪ್ರೆಜರ್ ಕೊಡೋ ರೀತಿ, ಈ ರೀತಿ ಕೌಂಚಿ ಮಲಗೋದು. ಈ ರೀತಿ ಹೊಟ್ಟೆಗೆ ಮತ್ತೆ ಚೆಸ್ಟಿಗೆ ಪ್ರೆಜರ್ ಕೊಟ್ಟು ನಾವು ಮಲಗ್ತೀವಲ್ಲ, ಈ ಪೊಸಿಷನ್ ಇರೋದ್ರಲ್ಲೇ ತುಂಬಾ ವರ್ಸ್ಟ್ ಪೊಸಿಷನ್ ಅಂತ ಹೇಳ್ತಾರೆ. ಯಾಕಂದ್ರೆ ಈ ರೀತಿ ನಿದ್ದೆ ಮಾಡಿದ್ರೆ ನಮ್ಮ ಸ್ಪೈನ್ ಅಲ್ಲಿ ಮತ್ತೆ ನೆಕ್ ಅಲ್ಲಿ ಸುಮಾರು ತೊಂದರೆ ಉಂಟಾಗುತ್ತೆ. ಯಾಕಂದ್ರೆ ಅದು ನ್ಯಾಚುರಲ್ ರೆಸ್ಟಿಂಗ್ ಪೊಸಿಷನ್ ಅಲ್ಲಿ ಇರೋದೇ ಇಲ್ಲ ಅಂತೆ. ಅದು ಮಾತ್ರ ಅಲ್ಲದೆ ಲೋವರ್ ಬ್ಯಾಕ್ ರೀಜನ್ ಅಲ್ಲಿ ಸುಮಾರು ಪ್ರಾಬ್ಲಮ್ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಆ ಪ್ರಾಬ್ಲಮ್ ಮಾತ್ರ ಅಲ್ಲದೆ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ತುಂಬಾ ಅಧಿಕವಾದ ಒಂದು ಪ್ರೆಷರ್ ಅನ್ನ ಕೊಟ್ಟು ವರ್ಕ್ ಮಾಡೋ ಹಾಗೆ ಇರುತ್ತಂತೆ. ಯಾಕಂದ್ರೆ ಅದ್ರ ಮೇಲೆ ವೆಯ್ಟ್ ಅನ್ನ ಕೊಟ್ಟು ಒತ್ತೋ ರೀತಿ ಇರುತ್ತೆ. ಈ ರೀತಿ ಒಂದು ಪೊಸಿಷನ್ ಅಲ್ಲಿ ನಿದ್ದೆ ಮಾಡೋದ್ರಿಂದ ನಮ್ಮ ಡೈಜೆಷನ್ ಮತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ನಮ್ಮ ಎನರ್ಜಿಯನ್ನ 25% ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಆದ್ರೆ ಈ ಪೊಸಿಷನ್ ಅಲ್ಲಿ ನಿದ್ದೆ ಮಾಡೋದ್ರಿಂದ ಒಂದೇ ಒಂದು ಬೆನಿಫಿಟ್ ಏನಂದ್ರೆ ಗೊರ್ಕೆ ಹೊಡೆಯೋರು ಈ ರೀತಿ ಮಲ್ಕೊಂಡ್ರೆ ಗೊರ್ಕೆ ಹೊಡೆಯೋರಿಗೆ ಇದು ಹೆಲ್ಪ್ ಆಗುತ್ತೆ. ಅಂದ್ರೆ ಗೊರ್ಕೆ ಹೊಡೆಯೋದು ತುಂಬಾ ಕಮ್ಮಿ ಆಗುತ್ತೆ. ನಾನು ಕೂಡ ಚಿಕ್ಕ ವಯಸ್ಸಿಂದ ಇದೇ ರೀತಿ ಪೊಸಿಷನ್ ಅಲ್ಲಿ ಜಾಸ್ತಿ ನಿದ್ದೆ ಮಾಡ್ತಾ ಇದ್ದೆ. ಈ ಪೊಸಿಷನ್ ಅಲ್ಲಿ ನಿದ್ದೆ ಮಾಡಿದ್ರೇನೆ ನಂಗೆ ನಿದ್ದೆನೆ ಬರುತ್ತೆ. ಈಗ ಸ್ವಲ್ಪ ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡ್ಕೊಂಡು ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ಅಂಗಾತ ಮಲಗೋದಿಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ಈ ಸ್ಲೀಪ್ ರಿಲೇಟೆಡ್ ಬುಕ್ ಅನ್ನ ಓದಿದ ಕೂಡಲೇ ಅದರ ಹಿಂದೆ ಇರೋ ಒಂದು ಸೈನ್ಸ್ ಅನ್ನ ಕೂಡ ನಾನು ಅರ್ಥ ಮಾಡ್ಕೊಂಡೆ. ಇದೆಲ್ಲವನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾವು ನಿದ್ದೆ ಮಾಡೋ ಪೊಸಿಷನ್ ಕೂಡ ನಮ್ಮ ಹ್ಯಾಬಿಟ್ ರೀತಿನೇ ಅಂತ ಅರ್ಥ ಆಯ್ತು. ಆ ಹ್ಯಾಬಿಟ್ ಅನ್ನ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಮ್ಮಿಂದ ಕೂಡ ನಮ್ಮ ಸ್ಲೀಪಿಂಗ್ ಪೊಸಿಷನ್ ಅನ್ನ ಚೇಂಜ್ ಮಾಡಬಹುದು. ನಮ್ಮ ಲೈಫ್ ಟೈಮ್ ಅಲ್ಲಿ ಕೆಲವು ವರ್ಷಗಳನ್ನ ನಾವು ಆಡ್ ಮಾಡ್ಕೋಬಹುದು. ನಮ್ಮ ಲೈಫ್ ಟೈಮ್ ಅಲ್ಲಿ ಒಂದೆರಡು ವರ್ಷ ಆಡ್ ಆಗಿಲ್ಲ ಅಂದ್ರೂ ಕೂಡ ಅಟ್ ಲೀಸ್ಟ್ ಇರೋ ಲೈಫ್ ಟೈಮ್ ಅಲ್ಲಾದ್ರೂ ಸ್ಲೀಪ್ ಪೊಸಿಷನ್ ಇಂದ ಬರೋ ಹೆಲ್ತ್ ಪ್ರಾಬ್ಲಮ್ ಅನ್ನ ನಾವು ತಡಿಬಹುದು. ಸ್ಲೀಪ್ ಪೊಸಿಷನ್ ಎಷ್ಟು ಮುಖ್ಯನೋ ಅದಕ್ಕಿಂತ ತುಂಬಾ ಮುಖ್ಯವಾದ ವಿಷಯ ಏನಂದ್ರೆ ನಿದ್ದೆ ಮಾಡ್ಬೇಕಾದ್ರೆ ತುಂಬಾ ಡೀಪ್ ಆಗಿ ನಿದ್ದೆ ಮಾಡ್ತೀರಾ ಅನ್ನೋದು. ಈ ರೀತಿ ನಿಮಗೆ ಆಳವಾದ ನಿದ್ದೆ ಬರಬೇಕು ಅಂದ್ರೆ ನ್ಯಾಚುರಲ್ ಸನ್ಲೈಟ್ ಟೈಮಿಂಗ್ ಇಂದ ನಿಮ್ಮ ಬಾಡಿಯ ಸ್ಲೀಪ್ ಟೈಮಿಂಗ್ ಅನ್ನ ಅಲೈನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ಸನ್ಲೈಟ್ ನಮ್ಮ ಬಾಡಿಯಲ್ಲಿ ಬೀಳ್ಬೇಕಾದ್ರೆ ನಾವು ಎಚ್ಚರಗೊಂಡು ಕರೆಕ್ಟ್ ಆಗಿ ಕೆಲಸ ಮಾಡೋದಿಕ್ಕೆ ಕಾರ್ಟಿಸೋಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನೈಟ್ ಟೈಮ್ ಅಲ್ಲಿ ನಾವು ಚೆನ್ನಾಗಿ ನಿದ್ದೆ ಮಾಡೋದಿಕ್ಕೆ ಮೆಲಟೋನಿನ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಾರೆ. ಅದರಿಂದ ನಿದ್ದೆ ಬಂದಿಲ್ಲ ಅಂದ್ರೆ ಮೆಲಟೋನಿನ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ. ಆ ಟ್ಯಾಬ್ಲೆಟ್ ಅನ್ನ ತಿಂದು ಸೈಡ್ ಎಫೆಕ್ಟ್ ಬರೋದಕ್ಕಿಂತ ನಿದ್ದೆ ಬರೋದಿಕ್ಕೆ ನಾವು ಮಾತ್ರೆನ ತಿನ್ನೋದಕ್ಕಿಂತ ಡೇ ಟೈಮ್ ಅಲ್ಲಿ ನಾವು ಫಿಸಿಕಲ್ ಆಗಿ ಆಕ್ಟಿವ್ ಆಗಿದ್ದು ಸನ್ಲೈಟ್ ನಮ್ಮ ಬಾಡಿಯಲ್ಲಿ ಬೀಳೋ ಹಾಗೆ ಮಾಡ್ಕೊಂಡು ನೈಟ್ ಟೈಮ್ ಅಲ್ಲಿ 10 PM to 2 AM ಅನ್ನೋ ಬೆಸ್ಟ್ ಟೈಮ್ ಅಲ್ಲಿ ನೀವು ನಿದ್ದೆ ಮಾಡಿಬಿಟ್ರೆ ಅದನ್ನ ನೀವು ಹ್ಯಾಬಿಟ್ ಆಗಿ ಚೇಂಜ್ ಮಾಡ್ಕೊಂಡ್ರೆ ನಿಮ್ಮ ಸ್ಲೀಪ್ ಕ್ವಾಲಿಟಿ ಸೂಪರ್ ಆಗಿ ಇಂಪ್ರೂವ್ ಆಗುತ್ತೆ. ಪ್ರಾಬ್ಲಮ್ ಏನಂದ್ರೆ ನೈಟ್ ಟೈಮ್ ಅಲ್ಲೂ ಕೂಡ ಸುಮಾರು ಲೈಟ್ ಅಲ್ಲಿ ಫೋನ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಲ್ಯಾಪ್ಟಾಪ್ ಅನ್ನ ಅಧಿಕವಾಗಿ ಯೂಸ್ ಮಾಡೋದ್ರಿಂದ ಈ 10 PM ಗೆ ನಿದ್ದೆ ಮಾಡಬೇಕು ಅನ್ನೋ ವಿಷಯ ಮಾಡರ್ನ್ ಡೇಯಲ್ಲಿ ತುಂಬಾ ಕಷ್ಟಕರವಾಗ್ತಿದೆ. ಇದರಿಂದ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಬ್ಲೂಲೈಟ್ ಫಿಲ್ಟರ್ ಅನ್ನ ಆನ್ ಮಾಡ್ಕೊಳ್ಳಿ. ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಫ್ಲಕ್ಸ್ ಅನ್ನೋ ಆಪ್ ಅನ್ನ ಯೂಸ್ ಮಾಡ್ಕೊಂಡು ಟೈಮ್ಗೆ ತಕ್ಕಂತೆ ನಿಮ್ಮ ಸ್ಕ್ರೀನ್ ನ ಕಲರ್ ಸ್ಕೀಮ್ ಅನ್ನ ಚೇಂಜ್ ಮಾಡ್ಕೊಬಹುದು. ಮಾರ್ನಿಂಗ್ ಇದ್ರೆ ಬ್ರೈಟ್ ಬ್ಲೂ ಲೈಟ್ ಅನ್ನ, ಈವ್ನಿಂಗ್ ಆಗ್ತಾ ಆಗ್ತಾ ಸನ್ ಸೆಟ್ ಆಗ್ತಾ ಇದ್ರೆ ಸ್ವಲ್ಪ ಎಲ್ಲೋ ಮತ್ತೆ ರೆಡ್ ಕಲರ್ ಸ್ಕೀಮ್ ಅಲ್ಲಿ ನಿಮ್ಮ ಡಿಸ್ಪ್ಲೇ ಚೇಂಜ್ ಆಗ್ತಾ ಇರುತ್ತೆ. ಇಂಡೈರೆಕ್ಟ್ ಆಗಿ ಸನ್ ಸೆಟ್ ಆಯ್ತು ಅಂತ ಇಂಡಿಕೇಶನ್ ನ ನಿಮ್ಗೆ ಕೊಟ್ಟು ಬ್ಲೂ ಲೈಟ್ ಅನ್ನ ರೆಸ್ಟ್ರಿಕ್ಟ್ ಮಾಡಿ ಬ್ಲೂ ಲೈಟ್ ಇಂದ ನಿದ್ದೆ ಬರಲ್ಲ ಆ ವಿಷಯವನ್ನ ಸ್ಟಾಪ್ ಮಾಡುತ್ತೆ. ಸೊ ಡೀಪ್ ಆಗಿ ಸ್ಲೀಪ್ ಮಾಡೋದಕ್ಕೆ ಈ ಟಿಪ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ. ನೀವು ನಿದ್ದೆ ಮಾಡ್ಬೇಕಾದ್ರೆ ನಿಮ್ಮ ಬಾಡಿಗೆ ಪ್ರೆಷರ್ ಕೊಡದೇ ಇರೋದಕ್ಕೆ ಮೋಸ್ಟ್ ಆಗಿ ಲೆಫ್ಟ್ ಸೈಡ್ ಅಲ್ಲಿ ನಿದ್ದೆ ಮಾಡಿ. ಡೀಪ್ ಸ್ಲೀಪ್ ಅನ್ನ ತರೋದಕ್ಕೆ ಬ್ಲೂ ಲೈಟ್ ಫಿಲ್ಟರ್ ನ ಮಾತ್ರ ಯೂಸ್ ಮಾಡದೆ ಮತ್ತಷ್ಟು ಟ್ರಿಕ್ಸ್ ಅನ್ನ ನೀವು ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿರೋ ಈ ವಿಡಿಯೋವನ್ನ ನೀವು ನೋಡಿ. ಅದರಲ್ಲಿ ಇದೇ ಬುಕ್ಸ್ ಇಂದ ಸ್ಲೀಪ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಇದೆ. ಇವತ್ತಿನ ವಿಡಿಯೋದಲ್ಲಿ ಸ್ಲೀಪ್ ಪೊಸಿಷನ್ ಬಗ್ಗೆ ನಾವು ಮೇಜರ್ ಆಗಿ ನೋಡಿದ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ. ಈ ರೀತಿ ಇನ್ನಷ್ಟು ಯೂಸ್ಫುಲ್ ವಿಷಯಗಳನ್ನ ತಿಳ್ಕೋಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡ್ಬೇಕಂದ್ರೆ ಲಿಂಕ್ ಕೊಟ್ಟಿದ್ದೀವಿ, ಕ್ಲಿಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.